ರಾಸಲೀಲೆ ಪುರಾಣ ಸುವರ್ಣ ನ್ಯೂಸ್ನಲ್ಲಿ ಅನಾವರಣಗೊಳ್ಳುತ್ತಿದ್ದಂತೆ ರಾಜ್ಯಾದ್ಯಂತ ನಿತ್ಯಾನಂದನ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವಿ ನಮ್ಮ ಸಂಸ್ಕೃತಿಯ ಪ್ರತೀಕ. ಅಂತಹ ಕಾವಿ ತೊಟ್ಟು ಆಶ್ರಮಕ್ಕೆ ಬರೋ ಮುಗ್ಧ ಮಹಿಳೆಯರನ್ನ ಕಾಮತೃಷಿಗೆ ಬಳಸಿಕೊಳ್ತಾ ಇರೋ ಈ ನೀಚ ನಿತ್ಯಾನಂದನಿಗೆ ಜೈಲು ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಇಂತ ಸ್ವಾಮಿನ ನಮ್ಮ ಸರಿಯಾದ ಶಿಕ್ಷೆ ಆಗಬೇಕು. ನಮ್ಮ ಕರ್ನಾಟಕದಿಂದ ಅವರು ಗಡಿಪಾರ ಮಾಡಕ ಸ್ವಾಮಿಗೆ ಇದರ ಎಲ್ಲ ಸ್ವಾಮಿ ಮಠಾಧೀಶರು ಒಂದಾಗಿ ಇವರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಎಲ್ಲ ಜನಗಳ ಪರವಾಗಿ ಖಂಡಿಸುತ್ತೇನೆ. ಹಾಗೂ ಸುವರ್ಣ ಚಾನೆಲ್ ಇಂತ ಒಂದು ಇದನ್ನ ವೇದಿಕೆಯನ್ನ ಸೃಷ್ಟಿಸಿ ಮಾಡಿ ಇದನ್ನ ಹೊರಗಡೆ ತಂದಿದ್ದಕ್ಕೆ ಸುವರ್ಣ ಚಾನೆಲ್ ಎಲ್ಲ ಸಿಬ್ಬಂದಿಗೂ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ನಿತ್ಯಾನಂದ ಎಂಬ ಡೋಂಗಿ ಸ್ವಾಮಿ ಮಾಡಿರುವಂತ ಕರ್ಮಕಾಂಡವನ್ನು ಕನ್ನಡಪ್ರಭದಲ್ಲಿ ನಾವು ಓದಿದಾಗ ಇದುವರೆಗೆ ಸುವರ್ಣ ಟಿವಿ ಚಾನೆಲ್ ಅಲ್ಲಿ ನೋಡ್ತಿರುವಂತ ಮಾಹಿತಿಗಳನ್ನೆಲ್ಲ ನೋಡಿದಾಗ ನಮಗೆ ಅನಿಸ್ತಾ ಇದೆ ಇವನು ಎಷ್ಟು ಹೆಣ್ಣು ಮಕ್ಕಳ ಮನೆ ಹಾಳು ಮಾಡಿರ್ಬೋದು. ಇಂಥ ವ್ಯಕ್ತಿ ಯಾವುದೇ ರೀತಿ ಕ್ಷಮೆ ಇಲ್ಲ, ಯಾವುದೇ ಶಿಕ್ಷೆ ಕೊಟ್ಟರು ಅದು ಕಡಿಮೆ ಅನಿಸುತ್ತೆ. ಆದ್ದರಿಂದ ಸರ್ಕಾರ ಎಚ್ಚೆತ್ತಿ ಇವನು ಆದಷ್ಟು ಬಂಧಿಸಬೇಕು, ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ವಿನಂತಿಸ್ಕೊಳ್ತೀವಿ. ಇವನ್ನ ಎಲ್ಲ ಮೀಡಿಯಾದವರು ಎಲ್ಲ ಥರ ರಿಪೋರ್ಟ್ ಕೊಟ್ಟು ಎಲ್ಲ ಥರ ಸಿಗಾಕೊಂಡ್ರು, ಇವನ ಮೇಲೆ ಏನು ಕೇಸ್ ಹಾಕಿಲ್ಲ, ವಾಪಸ್ಸು ಬೇಲಲ್ಲಿ ಆಚೆ ಬಂದಿದ್ದಾನೆ. ಇವನ್ನ ಕೂಡಲೇ ಸರ್ಕಾರ ಬಂಧಿಸಬೇಕು, ಇಲ್ಲ ಅಂತಂದ್ರೆ ಜನಗಳ ಬಿಟ್ಬಿಟ್ರೆ ಅವರೇ ಕಲ್ಲೋಡ್ ಸಾಯಿಸ್ಬಿಡ್ತಾರೆ. ಆಸ್ತಿನ ಮುಟ್ಕೊಳಕ್ ಹಾಕೋಬೇಕು, ಹೆಂಗಿದ್ರೆ ಸರ್ಕಾರದಲ್ಲಿ ಕಾಸಿಲ್ಲ, ಇಂಥವ್ರನ್ನ ಮುಟ್ಗಳ ಹಾಕಂಡ್ರೆ ದುಡ್ಡು ಆಗತ್ತೆ. ಅಂಥವ್ನಿಗೆ ಉಗ್ರವಾದ ಶಿಕ್ಷೆ ಕೊಟ್ಟು ಇದು ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಅದನ್ನ ನೋಡಕ್ಕೆ ತುಂಬಾ ಅಸಹ್ಯ ಆಗುತ್ತೆ, ಬೇಜಾರಾಗುತ್ತೆ. ಹೆಣ್ಮಕ್ಳಿಗೆಲ್ಲ ಎಷ್ಟೊಂದು ಈ ತರ ಇಂಥ ವ್ಯಕ್ತಿನ ಮುಂದುವರಿಯಾಗಿ ಬಿಟ್ಟಿರೋದೇ ದೊಡ್ಡ ತಪ್ಪು. ನಾವು ಯಾರು ಇದಕ್ಕೆ ಸಪೋರ್ಟ್ ಮಾಡಬಾರ್ದು ಅಂತ ಕೇಳ್ಕೊತೀನಿ. ಅವನ್ ಗಲ್ಲಿಗೇರ್ಸೋದೇ ಬೆಟರ್ ಅನ್ಸುತ್ತೆ. ಅದಕ್ಕೆ ಏನ್ ಕಠಿಣ ಶಿಕ್ಷೆ ಏನಿದೆ ಅದನ್ನ ಫೈನಲ್ ಆಗಿ ಕೊಡ್ಬೇಕು ಅಂತ ಕೇಳ್ಕೊತೀನಿ. ನಿತ್ಯಾನಂದ ಸ್ವಾಮೀಜಿಗಳು ಇವೆಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ, ಅದು ಅಪರಾಧ. ಖಂಡಿಸ್ಬೇಕು, ಅದು ನ್ಯಾಯ ಖಂಡಿಸ್ಬೇಕು, ನ್ಯಾಯದಿಂದ ಆಗಲಿ, ಅದು ಶಿಕ್ಷೆ ಕೊಡಲೇಬೇಕು. ಈ ಥರ ದೌರ್ಜನ್ಯ ಮಾಡೋದು ಅಲ್ಲಿ ಮಕ್ಕಳಿಗೆಲ್ಲ ಪಾಪ, ಅದು ಅವರಿಗೂ ಗೊತ್ತಿರ್ತದೆ. ಆದರೂ ಕೂಡ ಇದು ಜಗತ್ತಿಗೆ ತೋರಿಸ್ಬೇಕು ಅಂತ ಒಂದು ಅವ್ರ ಭಯ ನಂದು, ಶಿಕ್ಷೆ ಆಗಲೇಬೇಕು ಅಂತ ನಾನು ಕೋರ್ಕೋತೀನಿ. ಭಾರತೀಯರವರು ಅವತ್ತು ಕೊಟ್ಟಿದ್ದು ಸ್ಟೇಟ್ಮೆಂಟ್ ಸುಳ್ಳು, ಅವರು ಕೊಡಲಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಅದು ಸುಳ್ಳು. ಈಗ ಆರ್ತಿರಾವ್ ಅವರೇ ಬಂದು ನಿಮ್ಮ ಇದರಲ್ಲೆಲ್ಲ ಹೇಳಿಕೆ ಕೊಟ್ಟವರೆ, ಅವ್ರಿಗೆ ಏನನ್ನು ನೀವು ಶಿಕ್ಷೆ ಕೊಡ್ತಾ ಇದ್ದೀರಿ? ನೀವು ಇಂಥ ಗುರುಗಳು ನಾವು ಜನಗಳು ಜನ ರಕ್ಷಕರು ನಾವು ಅಂತ ಹೇಳಿ ಮಾಡೋರಿಗೆ ನೀವು ಕೊಡಲಿಲ್ಲ, ರಕ್ಷಣೆ ಕೊಡದೆ ಈಗ ಅವನೇ ಅವನಿಗೆ ನೀವು